ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ ಆರೋಪ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಎಂದ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತಾರೆ ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತಾರೆ ಕುಮಾರಸ್ವಾಮಿ ಜಾರ್ಜ್ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಕುಮಾರಸ್ವಾಮಿಯೇ ಅಕ್ರಮ ವಿದ್ಯುತ್ ಸಂಪರ್ಕ ಬಗ್ಗೆ ಒಪ್ಪಿಕೊಂಡಿದ್ದಾರೆ ಎಷ್ಟು ದಂಡ ವಿಧಿಸಬೇಕು ಅಂತ ಬೆಸ್ಕಾಂ ಅಧಿಕಾರಿಗಳು ತೀರ್ಮಾನಿಸುತ್ತಾರೆ ಅಂತ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಸಚಿವ ಕೆಜೆ ಜಾರ್ಜ್ ಹೇಳಿಕೆ ಕೊಟ್ಟಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತಾರೆ ಎಷ್ಟು ದಂಡ ವಿಧಿಸಬೇಕು ಅನ್ನೋದು ಅಧಿಕಾರಿಗಳಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ ಕೆಜೆ ಜಾರ್ಜ್ ನೋಡಿ ನಮ್ಮ ನೆಲದ ಕಾನೂನು ರಾಜ್ಯದ ಕಾನೂನು ದೇಶದ ಕಾನೂನು ಕಾನೂನು ಪ್ರತಿಯೊಬ್ಬರಿಗೂ ಸಮಾನ ಅದರಲ್ಲಿ ಕೆಜೆ ಜಾತಿದಿಲ್ಲ ಕುಮಾರಸ್ವಾಮಿಯಿಂದಿಲ್ಲ ಇನ್ನೊಬ್ಬರಿಂದಿಲ್ಲ ಐವಾನ್ ಡಿಸೋಸ್ ಇಂದಿಲ್ಲ ಕಾನೂನು ಎಲ್ಲರಿಗೂ ಕಾನೂನು ಬಾಹಿರವಾಗಿ ಏನಾದರೂ ನಡೆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ವಿರುದ್ಧ ಕ್ರಮ ತಗೊಳ್ತಾರೆ ಕಾನೂನಿನ ಪ್ರಕಾರ ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಆದರೆ ನಾವು ಜವಾಬ್ದಾರಿ ಸ್ಥಾನದಲ್ಲಿರುವವರು ನಾವು ಯಾವಾಗಲೂ ಜನರಿಗೆ ಒಂದು ಮಾದರಿಯಾಗಿ ನಡೀಬೇಕಾಗ್ತದೆ ಬಹುಶಃ ಅದು ಯಾರಾದರೂ ಆ ಥರ ಮಾಡಿದರೆ ಜನರಿಗೆ ತಪ್ಪು ಅಭಿಪ್ರಾಯ ಹೋಗುವಂಥ ಕೆಲಸ ಆಗ್ತದೆ ಅದರಿಂದ ನಾವು ಸ್ವಲ್ಪ ಎಚ್ಚರದಿಂದ ಹಾಗೆ ಪ್ರತಿಯೊಬ್ಬರು ನಾವು ರಾಜಕೀಯದಲ್ಲಿರುವವರು ಬೇರೆಯವರಿಗೆ ಒಂದು ಮಾದರಿಯಾದ ನೃತ್ಯ ಮಾಡಬೇಕಾಗಿದೆ ಅದರಿಂದ ಆ ಕಾನೂನು ಅದರ ಕ್ರಮ ತಗೋದು ನೋಡಿ ಅದರಲ್ಲಿ ಸೆಕ್ಷನ್ ಇದೆ ಆ ಸೆಕ್ಷನ್ ಕಾನೂನಿನಲ್ಲಿ ಇದರಲ್ಲಿ ಅದರಲ್ಲಿ ಏನಾಗಿದೆ ಅಂದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.